ಕುಮಾರ ಸ್ವಾಮಿ ಅವರು ಒಂದು ಮಾತು ಕೊಟ್ಟಿದ್ದಾರೆ, ನಾನು ಬಂದು 24 ಗಂಟೆಗಳಲ್ಲಿ ನಾನು ಬಂದು 24 ಗಂಟೆ ನನ್ನ ತಾಯಂದಿರು ಹೆಣ್ಮಕ್ಳು ಏನ್ ಕಷ್ಟ ಬೀಳ್ತಾ ಇದ್ರು, ಯಾವುದೇ ಬ್ಯಾಂಕ್ ಅಲ್ಲಿ ಯಾವುದೇ ಶಿಕ್ಷಕ ಸಂಘದಲ್ಲಿ ನೀವು ಸಾಲ ತಗೊಂಡಿದ್ರೆ ಮನ್ನಾ ಮಾಡ್ತಾ ಅಂತ ಹೇಳಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಮಾತು ಇದುವರೆಗೂ ತಪ್ಪಿಲ್ಲ, ರೈತರಿಗೆ ಸಾಲ ಮನ್ನಾ ಮಾಡ್ತಾ ಅಂತ ಹೇಳಿದ್ರು ಅದು ಮನ್ನಾ ಮಾಡಿದ್ದಾರೆ. ದಯವಿಟ್ಟು ನನ್ನ ತಾಯಂದ್ರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ನನ್ನ ತಾಯಂದ್ರೆ ನನ್ನ ತಂಗಿರೇ ನಾನು ಬಂದು 24 ಗಂಟೆ ಸಂಘದಲ್ಲಿ ಸಾಲ ಮಾಡಿದ್ರೆ ಅದು ನನ್ನ ಮನ್ನಾ ಮಾಡ್ತಾ ಅಂತ ಹೇಳಿದ್ದಾರೆ. ಇವತ್ತು ಕುಮಾರಣ್ಣ ಅಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಇಲ್ಲಿ ನೀವು ಕೊಡೋ ನನಗೆ ಒಂದೊಂದು ಮತನು ಕುಮಾರಣ್ಣಗೆ ಎಣಿಕೆ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೊಮ್ಮೆ ಅಂತ ದೇವ್ರು ನಮ್ಗೆ ಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ರೈತರು ಸಾಲ ಮನ್ನಾ ಮಾಡೋರೆ, ನಮ್ಮ ಸಾಲ ಮನ್ನಾ ಮಾಡ್ಬೇಕು ಅಂತಂದ್ರೆ ಯಾವುದೇ ಸಂಘ ಆಗಿರ್ಲಿ ಬಿಡಿ, ಎಲ್ಲಾ ಸಂಘದಲ್ಲಿ ಸಾಲ ಮನ್ನಾ ಮಾಡ್ಬೇಕಾದ್ರೆ ನಿಮ್ಮ ಒಂದು ಇದನ್ನ ತೀರ್ಮಾನವನ್ನ ಆಗ್ತದೆ. ಈ ಮುಳಬಾಗಲ್ ತಾಲೂಕಲ್ಲಿ ಸಿಸೆಕ್ಸ್ ಸಂಘಗಳು ನೀವೆಲ್ಲ ಸೇರಿ ಹೋಮ್ ಶಕ್ತಿಗಳು ಯಾರ ಕಡೆ ಸಪೋರ್ಟ್ ಮಾಡಿದಿರಿ ಆ ಪಕ್ಷ ಗೆದ್ದಿದೆ. ಇವತ್ತು ಲಾಸ್ಟ್ ಟೈಮ್ ಕೂಡ ನಾನು 3000 ಓಟಿಂದ ಸೋತಿದ್ದೀನಿ. ನಾನು ಕೇಳೋದು ನಿಮ್ಮ ನೀವಷ್ಟೇ, ನಾನು ಕೇಳೋತಕ್ಕಂಥ ಹಕ್ಕಿದೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾನು ನಿಮಗೆ ಸೇವೆ ಮಾಡಬೇಕು ಅಂತಂದ್ರೆ ಇವತ್ತು ನಾನು ಭಿಕ್ಷೆ ಬೇಡಲೇಬೇಕು, ಭಿಕ್ಷೆ ಬೇಡಲೇಬೇಕು, ಸೇವೆ ಮಾಡ್ಬೇಕಾದ್ರೆ ಭಿಕ್ಷೆ ಬೇಡಲೇಬೇಕು. ಫಸ್ಟ್ ಭಿಕ್ಷೆ ಮತ್ತೆ ಸೇವೆ ಅವತ್ತಾನೆ ನಾನು ಕೇಳ್ತಾ ಇರೋದು ನಿಮ್ಮನ್ನು ಭಿಕ್ಷೆ ಈಗ ಅದಲ್ಲ, ನಿಮ್ಮನ್ನು ಸೇವೆ ಮಾಡ್ಬೇಕಾದ್ರೆ ನಾನು ಭಿಕ್ಷೆ ಕೇಳ್ತಾ ಇದ್ದೀನಿ. ಸೊ ಅದರಿಂದ ಎಲ್ಲಾ ಶಕ್ತಿಗಳಿಗೂ ಎಲ್ಲ ನನ್ನ ತಾಯಂದ್ರಿಗೂ ಎಲ್ಲ ನನ್ನ ಅಕ್ಕಂದ್ರಿಗೆ ಕೇಳದಂತೆ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ನಮ್ಮ ಸಾಲ ಮನ್ನಾ ಮಾಡಬೇಕು ಅಂತಂದ್ರೆ ನಿಮ್ಮ ಆಶೀರ್ವಾದ ನನಗೆ ಬೇಕಾಗುತ್ತೆ, ನಿಮ್ಮ ಆಶೀರ್ವಾದ ನಮಗಿಲ್ಲ ಅಂತ ಕೇಳ್ತಾ ಇದ್ದೀನಿ.